ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಬರುವಂತಹ ಜೂನ್ ತಿಂಗಳಲ್ಲಿ ಯಾವ ರೀತಿಯ ಫಲಗಳನ್ನು ನೀವು ವೃಷಭ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಅದ್ಭುತವಾದಂತಹ ಫಲಗಳನ್ನು ನೀವು ನಿರೀಕ್ಷಣೆ ಮಾಡಬಹುದು ಆದರೆ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಸೊ ಈ ತಿಂಗಳ ಗ್ರಹಗಳ ಸ್ಥಿತಿ ತುಂಬಾ ಉತ್ತಮವಾಗಿದೆ ಆದರೆ ನಿಮ್ಮ ರಾಶಾಧಿಪತಿ ಮತ್ತು ನಿಮ್ಮ ಲಗ್ನಾಧಿಪತಿಯಾದಂತಹ ಶುಕ್ರ ವಯಸ್ಥಾನದಿಂದ ಸಂಚಾರ ರಾಹುವಿನ ಜೊತೆಗೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಬರುವಂತಹ ತಿಂಗಳು ಅದ್ಭುತವಾದಂತಹ ಫಲಗಳನ್ನು ಎಲ್ಲ ವಿಷಯದಲ್ಲೂ ಕೂಡ ನೀವು ಪಡಿಬೋದು ಸೊ ಹಾಗೆ ನಿಮಗೆ ಗುರು ಮತ್ತು ಮಂಗಳ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ಇದು ತುಂಬ ಉತ್ತಮವಾದಂತಹ ಅನುಕೂಲವಾದಂತಹ ಒಂದು ಗ್ರಹದ ಸಂಯೋಗ ಇದೆ ಇದರಿಂದ ನಾನಾ ರೀತಿಯ ಫಲಗಳನ್ನು ನೀವು ಪಡಿಬೋದು ಜೊತೆಗೆ ಶನಿಶ್ಚರ ಕೂಡ ದಶಮ ಸ್ಥಾನದಿಂದ ಸಂಚಾರ ದಶಮ ಸ್ಥಾನದಲ್ಲಿ ಶನಿಶ್ಚರ ಸ್ವಕ್ಷೇತ್ರದಲ್ಲಿದ್ದರೂ ಕೂಡ ನಿಮ್ಮ ವೈಯಕ್ತಿಕ ವೃತ್ತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತಾನೆ ಬುಧ ಮತ್ತು ರವಿಯ ಒಂದು ಸ್ಥಿತಿ ನಿಮ್ಮ ರಾಶಿ ಲಗ್ನದಲ್ಲಿ ಬುಧಾದಿತ್ಯ ಯೋಗ ಬುದ್ಧಿವಂತರಾಗಿರ್ತೀರ ಜೊತೆಗೆ ಕೇತು ಆರನೇ ಮನೆ ಸಂಚಾರ ಉತ್ತಮವಾದಂತಹ ಫಲ ಕೊಡ್ತಾನೆ ಇದೆಲ್ಲ ಗ್ರಹಗಳ ಸ್ಥಿತಿ ನೋಡಿದ್ರೆ ಈ ತಿಂಗಳಲ್ಲಿ ಅದ್ಭುತವಾದಂತಹ ಫಲಗಳನ್ನು ಕೂಡ ನೀರೀಕ್ಷೆ ಮಾಡ್ಬೋದು ವಿಡಿಯೋನ ಆದಷ್ಟು ಕೊನೆಯವ್ರಿಗೆ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನೀವು ನನ್ನ ಕೂಡ ಸಂಭಾಷಣೆ ಕೂಡ ಮಾಡ್ಬೋದು ಕೆಳಕಂಡ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆಯಬಹುದು ನೋಡಿ ಮುಖ್ಯವಾಗಿ ಈ ಬರುವಂತಹ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ನೋಡಿ ಹಣಕಾಸಿನ ಸ್ಥಿತಿ ತುಂಬ ಉತ್ತಮವಾದಂತಹ ಹಣಕಾಸಿನ ಸ್ಥಿತಿ ಇರುತ್ತೆ ಯಾಕಂದರೆ ನೀವು ಧನಾಧಿಪತಿಯಾದಂತಹ ಬುಧ ಮತ್ತು ನಿಮಗೆ ಲಕ್ ಕೊಡುವಂಥ ಗ್ರಹ ರಾಶಿಯಿಂದ ಸಂಚಾರ ಹಾಗಾಗಿ ನಿಮ್ಮ ವೈಯಕ್ತಿಕವಾದಂತಹ ವ್ಯಕ್ತಿತ್ವದಿಂದ ನಿಮ್ಮ ಫೇಸ್ ವ್ಯಾಲ್ಯೂವಿಂದ ಅನುಕೂಲಕರವಾದಂತಹ ಧನಾಗಮ ಆಗುವಂಥ ಸಾಧ್ಯತೆ ಯಾರು ಕನ್ಸಲ್ಟೇಷನ್ ಫೀಲ್ಡಲ್ಲಿದ್ದಾರೋ ಯಾರು ನಿಮ್ಮ ನಾಲೆಜನ್ನು ಸೆಲ್ ಮಾಡಿ ಅದರಿಂದ ಅನುಕೂಲಗಳನ್ನು ಮಾಡ್ಕೋತಾರೋ ಅವರಿಗೆ ಮತ್ತು ಫಿಸಿಕಲ್ ಟ್ರೈನರ್ಸ್ ಆಗಿರ್ಬೋದು ಮತ್ತು ಡಾಕ್ಟರ್ಸ್ ಆಗಿರ್ಬೋದು ಕನ್ಸಲ್ಟೆಂಟ್ ಆಗಿರ್ಬೋದು ಇವರಿಗೆ ತುಂಬ ಉತ್ತಮವಾದಂಥ ಆದಾಯ ಜೊತೆಗೆ ಗುರು ಕೂಡ ತೃತೀಯ ಸ್ಥಾನದಲ್ಲಿ ಮಂಗಳನ ಜೊತೆಗಿದ್ದಾರೆ ಯಾರು ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಕಮ್ಯುನಿಕೇಷನ್ ಫೀಲ್ಡ್ ಆಗಿರ್ಬೋದು ಯಾರು ಈ ಸರ್ವಿಸ್ ಸೆಕ್ಟರಲ್ಲಿರ್ತಾರೆ ಅವರಿಗೆ ಉತ್ತಮವಾದಂಥ ಅನುಕೂಲಗಳು ಕೇತು ಆರನೇ ಮನೆಯಲ್ಲಿದ್ದು ಮಂಗಳ ದೃಷ್ಟಿ ಆರನೇ ಮನೆಯಲ್ಲಿರೋದರಿಂದ ಲಾಭ ಸ್ಥಾನದಿಂದ ಯಾರು ಈ ಬ್ಯಾಂಕು ಚೀಟಿ ವ್ಯವಹಾರ ಮತ್ತು ಅಂಥ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅಂಥವರಿಗೆ ಉತ್ತಮವಾದಂಥ ಆದಾಯ ಜೊತೆಗೆ ನೋಡಿ ಸಪ್ತಮಾಧಿಪತಿನೇ ಮಂಗಳ ಲಾಭ ಸ್ಥಾನದಿಂದ ಸಂಚಾರ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಲಾಭ ಅಭಿವೃದ್ಧಿ ಜೊತೆಗೆ ಸೇವಿಂಗ್ಸ್ ಕೂಡ ಮಾಡುವಂಥ ಅವಕಾಶಗಳು ವೃಷಭ ರಾಶಿಯವರಿಗಿದೆ ಆದರೆ ಒಂದು ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾದ್ರೆ ಶುಕ್ರ ಮತ್ತು ರಾಹು ವಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಬೇಡದೆ ಇರೋ ವಿಷಯಗಳನ್ನ ತಲೆಗೆ ಹಾಕ್ಕೊಂಡು ನಿಮ್ಮ ಒಂದು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಇರುತ್ತೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕೊರತೆ ಇರುತ್ತೆ ಇದು ಹದಿನೆಂಟನೇ ತಾರೀಕಿನವರೆಗೂ ಇರುತ್ತೆ ಸೊ ಹಾಗಾಗಿ ಎಲ್ಲ ಗ್ರಹಗಳು ನಿಮ್ಮ ಸಹಕಾರದಲ್ಲಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸು ನಿಮ್ಮಲ್ಲಿ ನೀವು ನಂಬಿಕೆಯನ್ನು ಇಟ್ಟರೆ ಈ ಬರುವಂತಹ ತಿಂಗಳು ಅದ್ಭುತವಾದಂತಹ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಯಾಕಂದರೆ ಶನಿಶ್ಚರನ ದೃಷ್ಟಿ ಶುಕ್ರನ ಮೇಲಿರೋದ್ರಿಂದ ಕೆಲಸ ಕಾರ್ಯಗಳ ಒತ್ತಡ ಜವಾಬ್ದಾರಿ ಮತ್ತು ಲೇಟ್ ನೈಟ್ವರೆಗೂ ಕೆಲಸ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಸೊ ಹಾಗಾಗಿ ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಆಯಾಸ ಮತ್ತು ನಿಮ್ಮ ದೈಹಿಕ ಬಲದಲ್ಲಿ ಕೊರತೆ ಇರುತ್ತೆ ರವಿ ರಾಶಿ ಲಗ್ನದಿಂದ ಸಂಚಾರ ಮಾಡುವಾಗ ಒಂದು ರೀತಿಯಲ್ಲಿ ಮಾ ಒಂದು ಮಾನಸಿಕ ನೆಮ್ಮದಿ ಆಗಿರ್ಬೋದು ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿನಲ್ಲಿ ಹೆಚ್ಚಿನ ಶ್ರಮವನ್ನು ಮಾಡಿಸೋಕ್ಕೆ ಪ್ರಚೋದನೆ ಮಾಡ್ತಾನೆ ಸೊ ಆರೋಗ್ಯದ ಮೇಲೆ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ ಭ್ರಮೆಯಿಂದ ಇರುವಂತಹ ನಾನಾ ರೀತಿಯ ತೊಂದರೆಗಳಾಗಿರ್ಬೋದು ಮಾನಸಿಕ ಒತ್ತಡದ ಸಮಸ್ಯೆಗಳಲ್ಲಿ ಯಾರಿರುತ್ತೋ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಬೇರೆ ರೀತಿಯಲ್ಲಿ ನೋಡೋದಾದರೆ ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಾಡುವಂಥ ಹೊಸ ಪ್ರಯತ್ನಗಳು ಪ್ರಯೋಗಗಳು ಮತ್ತು ಹೊಸ ಕಾರ್ಯಗಳನ್ನು ಈ ಹಂತದಲ್ಲಿ ನೀವು ಇನಿಷಿಯೇಟ್ ಮಾಡಿದ್ರೆ ಉತ್ತಮವಾದಂಥ ರಿಸಲ್ಟು ಸಕ್ಸಸ್ ಕೂಡ ಬರುವಂಥ ಸಾಧ್ಯತೆ ಮತ್ತು ಲಕ್ ನಿಮ್ಮ ಜೊತೆಗಿರುತ್ತೆ ಸೊ ಹಾಗಾಗಿ ಬುಧ ಕೂಡ ನಿಮ್ಮ ಲಗ್ನದಲ್ಲಿರೋದ್ರಿಂದ ತುಂಬ ಇಂಟಿಲಿಜೆಂಟಾಗಿ ಯೋಚನೆ ಮಾಡುವಂಥ ರೀತಿಯಾಗಿರ್ಬೋದು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಒಂದು ಚಾತುರ್ಯತೆ ನಿಮ್ಮಲ್ಲಿ ಇರುತ್ತೆ ವೃಷಭ ರಾಶಿ ವೃಷಭ ಜೊತೆಗೆ ಭೂಮಿಯಿಂದ ಲಾಭ ಆಗುವಂತಹ ಸಾಧ್ಯತೆ ನಿಮಗೆ ಭೂಮಿ ಲಾಭ ಮತ್ತು ಜೊತೆಗೆ ತುಂಬ ದಿವಸದಿಂದ ಪೆಂಡಿಂಗ್ ಇರುವಂತಹ ಯಾವುದಾದ್ರೂ ಸರ್ಕಾರದ ಕೆಲಸ ಕಾರ್ಯಗಳಿದ್ರೆ ಅದರಿಂದ ಅನುಕೂಲಗಳು ಡಾಕ್ಯುಮೆಂಟೇಷನ್ಸ್ ಆಗಿರ್ಬೋದು ಒಂದು ಹೊಸ ಒಪ್ಪಂದಗಳಾಗಿರ್ಬೋದು ಅದರಿಂದ ಅನುಕೂಲಗಳು ಮಂಗಳ ಲಾಭ ಸ್ಥಾನದಲ್ಲಿದ್ದಾಗ ನೋಡಿ ನೀವು ಮಾಡುವಂತಹ ಪ್ರತಿಯೊಂದು ಹೊಸ ಕಾರ್ಯಗಳೆಲ್ಲ ಆಗುತ್ತೆ ನಿಮ್ಮ ಹೆಚ್ಚಿನ ಪ್ರಯತ್ನ ಹೇಗಿರುತ್ತೆ ಅಂದರೆ ಒಂದು ರಿಸಲ್ಟ್ ತರಬೇಕಾದಂತಹ ಮಾನಸಿಕ ಸ್ಥಿತಿಯಲ್ಲಿ ಓಡಾಟಗಳು ಜಾಸ್ತಿ ಇರುತ್ತೆ ಹಾಗಾಗಿ ಶುಕ್ರ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ತೋರಿಸ್ತಾನೆ ನಿಮಗೆ ತುಂಬ ಓಡಾಟಗಳಿರುತ್ತೆ ಆ ಓಡಾಟಗಳಿಂದ ಸಕ್ಸಸ್ ಕೂಡ ಬರುತ್ತೆ ಆದರೆ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಒಂದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ಲ್ಯಾನಿಂಗನ್ನು ಇಟ್ಕೊಳ್ಳಿ ಜೊತೆಗೆ ಚತುರ್ಥಾಧಿಪತಿಯಾದಂತಹ ರವಿ ನಿಮಗೆ ನಿಮ್ಮ ರಾಶಿ ಲಗ್ನದಲ್ಲಿ ಪ್ರವೇಶ ಆಗ್ತದೆ ಹಾಗಾಗಿ ನಿಮಗೆ ನಿಮ್ಮ ಭೂಮಿ ಆಗಿರ್ಬೋದು ಕೌಟುಂಬಿಕ ಸುಖ ಸೌಕರ್ಯಗಳು ಮತ್ತು ನಿಮ್ಮ ಕುಟುಂಬದ ಸಹಕಾರ ನಿಮ್ಮ ಜೊತೆಗಿರುತ್ತೆ ಜೊತೆಗೆ ರವಿ ಬುಧ ಇರೋದ್ರಿಂದ ಯಾರು ಸರ್ಕಾರದ ಕೆಲಸ ಕಾರ್ಯಗಳಲ್ಲಿರ್ತಿರೋ ಅವರಿಗೆ ಬೇಕಾದಂತಹ ಸುಖ ಸೌಕರ್ಯ ಅಂದರೆ ವಾಹನಗಳ ಸೌಕರ್ಯ ಆಗಿರ್ಬೋದು ನಿಮಗೆ ಒಂದು ಅಕೊಮೊಡೇಷನ್ ಕ್ವಾರ್ಟರ್ಸ್ ಆಗಿರ್ಬೋದು ಮನೆ ಆಗಿರ್ಬೋದು ಇದರಿಂದ ಅನುಕೂಲಗಳಾಗುವಂತಹ ಯೋಗ ಸೊ ಹಾಗಾಗಿ ತುಂಬ ಉತ್ತಮವಾದಂತಹ ಫಲ ಜೊತೆಗೆ ಸಂತಾನದ ಸಹಕಾರದಿಂದ ಅದ್ಭುತವಾದಂತಹ ಒಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಹಾಯ ಆಗುವಂತಹ ಯೋಗ ಬುಧ ರವಿಯ ಯುತಿ ಇರೋದ್ರಿಂದ ತುಂಬ ಉತ್ತಮವಾದಂತಹ ಬಾಂಧವ್ಯವನ್ನು ನೀವು ಸಂಬಂಧಗಳನ್ನ ಬಲಿಷ್ಠ ಪಡ್ಕೋಬೋದು ಜೊತೆಗೆ ಸಂತಾನ ಜೊತೆಗೆ ಏನಾದರೂ ಮನಸ್ತಾಪಗಳಿದ್ರೆ ಅದನ್ನು ಸರಿಪಡಿಸಿಕೊಳ್ಳುವಂತ ಸಮಯ ಗುರುವಿನ ದೃಷ್ಟಿ ಪಂಚಮ ಸ್ಥಾನ ಸಪ್ತಮ ಸ್ಥಾನದ ಇರೋದ್ರಿಂದ ನಿಮಗೆ ತುಂಬ ಅನುಕೂಲಕರವಾದಂತಹ ವಾತಾವರಣ ಮಕ್ಕಳಿಂದಾಗಿರ್ಬೋದು ನಿಮ್ಮ ಒಂದು ಕುಟುಂಬದ ಸ ಜನರಿಂದ ನಿಮಗೆ ಅನುಕೂಲಗಳು ಸಿಗುವಂಥ ಸಾಧ್ಯತೆಗಳು ಜೊತೆಗೆ ನೋಡಿ ಗುರುವಿನ ದೃಷ್ಟಿ ಪಂಚಮದ ಮೇಲೆ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಗುರುಬಲ ಇರೋದ್ರಿಂದ ಸಂತಾನಕ್ಕೆ ಸಂಬಂಧಪಟ್ಟಂದರೆ ಯಾರಿಗೆ ಗರ್ಭಧಾರಣೆ ಆಗ್ತಾ ಇಲ್ಲ ಸಂತಾನದಲ್ಲಿ ಮತ್ತೆ ಕನ್ಸಿವ್ ಆಗ್ತಾ ಇಲ್ಲ ಅಂದರೆ ಈ ಹಂತದಲ್ಲಿ ಮಂಗಳನ ಯುತಿ ಇರೋವರೆಗೂ ನೀವು ಏನಾದರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇಲ್ಲಾಂದರೆ ಐ ವಿ ಎಫ್ಗೆ ಏನಾದರೂ ಪ್ರಯತ್ನ ಪಡ್ತಿದ್ರೆ ಅದರಲ್ಲಿ ನಿಮಗೆ ಒಂದು ಯಶಸ್ವಿಯಾದಂತಹ ಒಂದು ರಿಸಲ್ಟ್ ಬರುವಂತಹ ಸಾಧ್ಯತೆಗಳಿರುತ್ತೆ ಅದರ ಮೇಲೆ ಪ್ರಯತ್ನ ಪಡಿ ಜೊತೆಗೆ ಸಂತಾನ ಭಾಗ್ಯದ ಯೋಗ ಈ ಬರುವಂತಹ ತಿಂಗಳಲ್ಲಿ ತುಂಬ ಅನುಕೂಲಕರವಾಗಿದೆ ಜೊತೆಗೆ ನೋಡಿ ಯಾವುದೇ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಹೈಯರ್ ಎಜುಕೇಶನ್ ನೀವೇನಾದರೂ ಪ್ರಯತ್ನ ಪಡ್ತಿದ್ರೆ ನಿಮಗೆ ಈಸಿಯಾಗಿ ಅನುಕೂಲಗಳು ಮತ್ತು ಅಡ್ಮಿಷನ್ ಸಿಗುವಂಥ ಸಾಧ್ಯತೆಗಳು ಮತ್ತು ನಿಮಗೆ ತೃಪ್ತಿಕರವಾದಂತಹ ಮತ್ತು ನಿಮಗೆ ಯಾವುದು ಇಷ್ಟನೋ ಆ ಸಬ್ಜೆಕ್ಟೇ ಆಯ್ಕೆ ಮಾಡುವಂಥ ಅವಕಾಶಗಳು ಬೇರೆ ದೇಶಕ್ಕಾಗಿರ್ಬೋದು ಬೇರೆ ಊರಲ್ಲಾಗಿರ್ಬೋದು ಬೇರೆ ರಾಜ್ಯದಲ್ಲಿ ಹೋಗಿ ಓದಿ ಬರುವಂತಹ ಅನುಕೂಲಗಳು ಕೂಡ ನಿಮಗೆ ಇದೆ ಜೊತೆಗೆ ಕೇತು ಆರನೇ ಮನೆಯಲ್ಲಿದ್ದಾಗ ಯಾವುದೇ ರೀತಿಯ ಋಣದಿಂದ ಮತ್ತು ಯಾವುದೇ ರೀತಿಯ ಒತ್ತಡದ ಕೆಲಸ ಕಾರ್ಯಗಳಿಂದ ದೂರ ಇಡುವಂತಹ ಮಾನಸಿಕ ಸ್ಥಿತಿ ನಿಮಗಿರುತ್ತೆ ಇಲ್ಲ ಅಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೇರೆ ಕೆಲಸ ಕಾರ್ಯಗಳನ್ನು ಹುಡುಕುವಂಥ ಪ್ರಯತ್ನದಲ್ಲಿರ್ತೀರ ನೋಡಿ ಈ ಹಂತದಲ್ಲಿ ಏನಾಗುತ್ತೆ ನಿಮಗೆ ಉದ್ಯೋಗದಲ್ಲಿ ಬದಲಾವಣೆಗಳನ್ನು ಕೂಡ ನಿರೀಕ್ಷಣೆ ಮಾಡಬೇಕಾಗತ್ತೆ ಯಾಕಂದರೆ ಶನಿಯ ದೃಷ್ಟಿ ಶುಕ್ರನ ಮೇಲೆ ಇರೋದ್ರಿಂದ ದಶಮ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಕಂಟಕದ ಶನಿ ಪ್ರಭಾವ ಇರುತ್ತೆ ಆದರೂ ಕೂಡ ತನ್ನ ಸ್ವಕ್ಷೇತ್ರದಿಂದ ಸಂಚಾರ ಮಾಡ್ತಿರೋದ್ರಿಂದ ನಿಮಗೆ ಕುಟುಂಬದಿಂದ ದೂರ ಓಡಾಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಉದ್ಯೋಗದಲ್ಲಿ ಯಾರು ಜಾಬಲ್ಲಿರ್ತಾರೆ ಅಂಥವರಿಗೆ ಈ ಅವಕಾಶಗಳು ಬರುವಂತಹ ಸಾಧ್ಯತೆ ಜೊತೆಗೆ ಹಿಂದೆ ಮಾಡಿಕೊಂಡು ಬಂದಂತಹ ಸುಮಾರಷ್ಟು ವರ್ಷಗಳಿಂದ ಮಾಡಿಕೊಂಡು ಬಂದಂತಹ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೊಸ ದಾರಿಯನ್ನು ಹುಡುಕುವಂತಹ ಪ್ರಯತ್ನದಲ್ಲಿರ್ತೀರ ಸೊ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಹೊಸ ಕಾರ್ಯಕ್ಕೆ ಕೈ ಹಾಕಿದ್ರೆ ಸಕ್ಸಸ್ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಮಾನಸಿಕ ಒತ್ತಡ ಬರುವಂತಹ ಸಾಧ್ಯತೆ ಕೂಡ ಇದೆ ಮದುವೆ ವಿಚಾರದಲ್ಲಿ ತುಂಬ ಉತ್ತಮವಾಗಿರುತ್ತೆ ನಿಮಗೆ ಪತಿ ಪತ್ನಿಯ ಬಾಂಧವ್ಯ ಆಗಿರ್ಬೋದು ನಿಮ್ಮ ಬಾಳ ಸಂಗಾತಿಯ ಅಭಿವೃದ್ಧಿ ಕೂಡ ನೋಡ್ಬೋದು ಅವರಿಂದ ನಿಮಗೆ ಧನಾಗಮ ಆಗಿರ್ಬೋದು ಒಂದು ಸೇವಿಂಗ್ಸ್ ಆಗಿರ್ಬೋದು ಅವರಿಂದ ಉಡುಗೊರೆಗಳು ಬರುವಂತಹ ಸಾಧ್ಯತೆ ವೃಷಭ ರಾಶಿ ವೃಷಭ ಲಗ್ನದವರೆಗಿರುತ್ತೆ ತುಂಬ ಉತ್ತಮವಾದಂತಹ ಸಮಯ ಹೊಸ ಒಪ್ಪಂದಗಳಾಗಿರ್ಬೋದು ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಮಾತುಕತೆಗಳಾಗಿರ್ಬೋದು ಇಷ್ಟಪಟ್ಟರ ಜೊತೆ ಮದುವೆ ಆಗುವಂಥ ಅವಕಾಶ ಈ ಬರುವಂಥ ತಿಂಗಳಲ್ಲಿರುತ್ತೆ ಅದರ ಬಗ್ಗೆ ಗಮನ ಕೊಟ್ಟರೆ ತುಂಬ ಉತ್ತಮವಾದಂಥ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ಶುಕ್ರ ಎರಡನೇ ಹಂತದಲ್ಲಿ ಅಂದರೆ ಹದಿನೆಂಟನೇ ತಾರೀಕಿನ ನಂತರ ಸ್ಥಳ ಬದಲಾವಣೆ ಆಗ್ತಾನೆ ನಿಮ್ಮ ರಾಶಿ ಮತ್ತು ಲಗ್ನಕ್ಕೆ ಪ್ರವೇಶ ಆಗ್ತಾನೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಎರಡನೇ ಹಂತದಲ್ಲಿ ಸಕ್ಸಸ್ ಬಂದೇ ಬರುತ್ತೆ ಮೊದಲನೇ ಹಂತದಲ್ಲಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಸರಿಯಾಗಿಟ್ಕೋಬೇಕು ಜೊತೆಗೆ ನಿಮ್ಮ ಭಾಗ್ಯಾಧಿಪತಿಯಾದಂತಹ ಶನೇಶ್ವರ ದಶಮ ಸ್ಥಾನದಲ್ಲಿರೋದ್ರಿಂದ ದೈವತಾ ಕಾರ್ಯಗಳಾಗಿರ್ಬೋದು ಯಾವುದೋ ಒಂದು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ನೀವು ಪ್ರಾಕ್ಟಿಕಲ್ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯ ನಿಮಗೆ ಬಂದಿರುತ್ತೆ ಅದಕ್ಕೆ ಸಕ್ಸಸ್ ಕೂಡ ಗುರು ಲಾಭದಲ್ಲಿರೋದ್ರಿಂದ ಲಾಭಕಾರಕ ಗ್ರಹನೂ ಅವನೇ ಲಾಭ ಕೊಡುವಂಥ ಗ್ರಹನೂ ಹಾಗಾಗಿ ನೀವು ಮಾಡುವಂತಹ ಪ್ರಯತ್ನದಲ್ಲಿ ನೀವು ಸರಿಯಾದ ರೀತಿಯನ್ನು ಎಫರ್ಟ್ ಹಾಕಿದ್ರೆ ಸಕ್ಸಸ್ ಬರೋದಂತೂ ಗ್ಯಾರಂಟಿ ಜೊತೆಗೆ ಲೀಗಲ್ ಮ್ಯಾಟರ್ಸ್ ಅನ್ನು ಈಸಿಯಾಗಿ ಬಗೆಹರಿಸಕೋಂಥ ಅವಕಾಶ ಯಾಕಂದ್ರೆ ಮಂಗಳನೇ ಲಾಭದಲ್ಲಿದ್ದಾಗ ನೀವು ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು ನಿಮ್ಗೆ ಯಾವುದಾದ್ರೂ ದುಡ್ಡು ಬರೋದಾದರೆ ಅವರ ಜೊತೆಗೆ ಒಂದು ಏನಾದರೂ ಮನಸ್ತಾಪಗಳಿದೆ ಅದನ್ನು ಬಗೆಹರಿಸುವಂಥ ಅವಕಾಶಗಳಾಗಿರ್ಬೋದು ಆಸ್ಪತ್ರೆಯಿಂದ ಮುಕ್ತಿ ಮತ್ತು ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ದೂರ ಇರುವಂತಹ ಒಂದು ತಿಂಗಳಾಗಿರುತ್ತೆ ಸೊ ಹಾಗಾಗಿ ಸುಮಾರಷ್ಟು ವಿಷಯಗಳಲ್ಲಿ ತುಂಬ ಅದ್ಭುತವಾದಂತಹ ಫಲಗಳನ್ನು ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು ಹೊಸ ಕಾರ್ಯಾರಂಭ ಹೊಸ ಕೆಲಸ ಕಾರ್ಯಗಳನ್ನು ಕಾನ್ಫಿಡೆನ್ಸಿಂದ ನೀವು ಅದನ್ನು ಕೈಗೆತ್ಕೊಂಡ್ರೆ ಅದನ್ನು ಸಂಪೂರ್ಣವಾಗಿ ನೀವನ್ನು ಯಶಸ್ವಿಕರವಾಗಿ ಅದನ್ನು ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ ಜೊತೆಗೆ ರಾಹು ವಯಸ್ಥಾನದಲ್ಲಿ ಸದಾಕಾಲ ಚಿಂತೆ ಇರುವಂತಹ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಬೇಡದೇ ಇರುವಂಥ ವಿಷಯಗಳನ್ನು ನಿಮ್ಮ ತಲೆಗೆ ಅದರಿಂದ ವ್ಯತ್ಯಯ ಆಗೋದಾಗಿರಲಿ ನಿಮಗೆ ಒಂದು ದುಃಖ ಪಡೋದಾಗಿರಲಿಲ್ಲ ಅದರಿಂದ ಆಚೆ ಬರುವಂತಹ ಪ್ರಯತ್ನವನ್ನು ಮಾಡಿ ಏನು ಪರಿಹಾರಗಳನ್ನು ಏನು ಮಾಡಬೇಕಂದ್ರೆ ಮುಖ್ಯವಾಗಿ ನೀವು ಮೆಡಿಟೇಷನನ್ನು ಮಾಡಬೇಕು ಬರುವಂತಹ ತಿಂಗಳಲ್ಲಿ ನೀವೆಷ್ಟು ಮೆಡಿಟೇಷನ್ ಮಾಡ್ತೀರೋ ಅಷ್ಟು ನಿಮ್ಮ ಮಾನಸಿಕ ಸ್ಥಿತಿ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಗುರು ತುಂಬ ಉತ್ತಮ ಸ್ಥಾನದಲ್ಲಿದ್ದಾನೆ ಪರಿಹಾರ ಅಂದರೆ ಶುಕ್ರನಿಗೆ ಪರಿಹಾರ ಮಾಡಿ ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮೀ ದೇವಿ ಆರಾಧನೆ ಮಾಡೋದ್ರಿಂದ ಜೊತೆಗೆ ವಿಷ್ಣುವಿನ ಆರಾಧನೆ ಮಾಡಿ ಪ್ರತಿ ಶುಕ್ರವಾರ ದಿವಸ ನೀವೇನು ಮಾಡಿ ಅವರೇ ಕಾಳನ್ನು ಶುಕ್ರನಿಗೆ ದಾನ ಮಾಡೋದಾಯಿತು ಇಲ್ಲಾಂದರೆ ಕಲಸಕರೆ ಪ್ರಸಾದವನ್ನು ಕೊಡೋದಾಗಿರ್ಬೋದು ಶುಕ್ರನಿಗೆ ಬಿಳಿ ಪುಷ್ಪದಿಂದ ಅರ್ಚೆಯನ್ನು ಅರ್ಚನೆಯನ್ನು ಮಾಡೋದಾಯಿತು ಅದನ್ನು ಮಾಡೋದ್ರಿಂದ ತುಂಬ ಅನುಕೂಲಕರವಾದಂಥ ಒಂದು ಆರೋಗ್ಯ ಆಗಿರ್ಬೋದು ನಿಮ್ಮ ಒಂದು ಮಾನಸಿಕ ನೆಮ್ಮದಿ ಚೆನ್ನಾಗಿರುತ್ತೆ ಬೇರೆ ಗ್ರಹಗಳಂತೂ ತುಂಬ ಸಪೋರ್ಟಿವ್ ಆಗಿದೆ ಸೊ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಆಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ